ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾವು ಈ ವಿಡಿಯೋದಲ್ಲಿ ಮೆಥಮೆಟಿಕಲ್ ಟೂಲ್ಸ್ ಪಾರ್ಟ್ ತ್ರೀಯನ್ನು ತೊಗೊಂಡು ಬಂದಿದ್ದೇವೆ ಆ್ಯಂಡ್ ಸಬ್ ಟಾಪಿಕ್ ಇರುವಂಥದ್ದು ಡಿಫ್ರೆನ್ಶಿಯೇಷನ್ ಪಾರ್ಟ್ ಟು ಆಲ್ರೈಟ್ ಸೊ ಇಲ್ಲಿವರೆಗೂ ನೀವು ಡಿಫ್ರೆನ್ಶಿಯೇಷನ್ ಒನ್ ವೀಡಿಯೋನ ನೋಡಿಲ್ಲ ಅಂದರೆ ಒನ್ ವೀಡಿಯೋನ ನೋಡಿಬಿಟ್ಟು ಬನ್ನಿ ಅದನ್ನು ನೋಡಿದ್ರೆ ಮಾತ್ರ ಈ ಸೆಕೆಂಡ್ ವೀಡಿಯೋ ನಿಮಗೆ ಅರ್ಥ ಆಗುತ್ತೆ ಆಲ್ರೈಟ್ ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡಿಫ್ರೆನ್ಷಿಯೇಷನ್ ಒನ್ ವೀಡಿಯೋನ ಬಿಟ್ಟು ಬನ್ನಿ ಮೆಥಮೆಟಿಕಲ್ ಟೂಲ್ಸ್ ಪಾರ್ಟ್ ಒನ್ನನ್ನು ಕೂಡ ನೋಡಿ ಪಾರ್ಟ್ ಒನ್ ಆದಮೇಲೆ ಪಾರ್ಟ್ ಟೂ ಅಲ್ಲಿ ಡಿಫ್ರೆನ್ಶಿಯೇಷನ್ ಒನ್ ಇದೆ ಆಮೇಲೆ ಈಗ ಪಾರ್ಟ್ ಅಲ್ಲಿ ಡಿಫ್ರೆನ್ಶಿಯೇಷನ್ ಟು ಬರ್ತಾ ಇದೆ ಆಲ್ ರೈಟ್ ಸೊ ನಾವು ಇಲ್ಲಿವರೆಗೂ ಏನು ನೋಡಿದ್ವಿ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಎನ್ ಅಂದರೆ ಏನು ಬರುತ್ತೆ ಹೇಳಿ ನೋಡೋಣ ಆನ್ಸರ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಅಂತ ಇದೇನು ಫಾರ್ಮುಲಾ ಇದೆಯಲ್ಲ ಈ ಫಾರ್ಮುಲಾ ರಿಲೇಟೆಡ್ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಮಾಡಿದ್ದೇವೆ ಒಲ್ ರೈಟ್ ಸೊ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ಮಾಡಿ ಮುಗಿಸಿದ್ದೇವೆ ಇವತ್ತು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನಿದೆಯಲ್ಲ ಅದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಅಂತ ಹೇಳಿ ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ ಆಲ್ ರೈಟ್ ಸೊ ಫಸ್ಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇದನ್ನು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂತ ಏನಾದರೂ ಇದ್ದರೆ ಇದರ ಆನ್ಸರ್ ಏನಾಗುತ್ತೆ ಅಂದರೆ ಕಾಸೆಕ್ಸ್ ಆಗುತ್ತೆ ಇದನ್ನು ಯಾಕೆ ಏನು ಮ್ಯಾಥಮೆಟಿಕ್ಸ್ ಅವರು ಡಿಸ್ಕಸ್ ಮಾಡ್ತಾರೆ ಬಟ್ ಫಿಸಿಕ್ಸ್ ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಡಿ ಬೈ ಡಿ ಎಕ್ಸ್ ಆಫ್ ಸೈನೆಕ್ಸ್ ಅಂದರೆ ಕಾಸೆಕ್ಸ್ ಅಂತ ಗೊತ್ತಿರಬೇಕು ಇದು ಒಂದೇದು ಇನ್ನು ಎರಡನೇದನ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಕಾಸೆಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸೆಕ್ಸ್ ಅಂತ ಇದ್ದರೆ ಅದು ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಸೈನ್ ಎಕ್ಸದ ಡಿಫ್ರೆನ್ಷಿಯೇಷನ್ ಕಾಸೆಕ್ಸ್ ಆಗುತ್ತೆ ಕಾಸೆಕ್ಸದ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ನೆನಪಿರ್ಲಿದು ನೆಕ್ಸ್ಟ್ ಥರ್ಡ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂತ ಇತ್ತು ಅಂದ್ಕೊಳ್ಳಿ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಇದರ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಆಲ್ರೈಟ್ ಫೋರ್ತ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಎಕ್ಸ್ ಇತ್ತು ಅಂದ್ಕೊಳ್ಳಿ ಸೊ ಸೀಕೆಂಟ್ ಎಕ್ಸ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಗುತ್ತೆ ನೋಡಿ ಇಲ್ಲಿ ಟ್ಯಾನ್ ಮತ್ತು ಸಿಕೆಂಟ್ ಮತ್ತು ಸೀಕೆಂಟ್ ಮತ್ತು ಸಿಕೆಂಡ್ ಮತ್ತು ಟ್ಯಾನ್ ನೋಡಿ ಜೊತೆಗಾಗಿದೆ ಅಂದರೆ ಟ್ಯಾನ್ ಮತ್ತು ಸೀಕೆಂಟ್ ನಡುವೆ ರಿಲೇಷನ್ ಇದೆ ಸೊ ಟ್ಯಾನ್ ಎಕ್ಸದ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ ಅದೇ ರೀತಿಯಾಗಿ ಸೀಕೆಂಟ್ ಎಕ್ಸದ ಮಾಡಿದ್ರೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರುತ್ತೆ ಇದು ನೆನ್ಪಿಟ್ಕೊಳ್ಬೇಕು ನೀವು ಓಕೆ ಒಂದು ಪ್ಯಾಟರ್ನ್ ಇದೆ ಫಿಫ್ತ್ ಒನ್ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಇದೆ ಅಂದ್ಕೊಳ್ಳಿ ಡಿ ಬೈ ಡಿ ಎಕ್ಸ್ ಆಫ್ ಕಾಟೆಕ್ಸ್ ಅಂತ ಇದ್ದರೆ ಇದರ ಆನ್ಸರ್ ಏನು ಬರುತ್ತೆ ಅಂದರೆ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ ಡಿ ಬೈ ಡಿ ಎಕ್ಸ್ ಆಫ್ ಕಾಟೆಕ್ಸ್ ಈಸ್ ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಓಕೆ ಅದೇ ರೀತಿಯಾಗಿ ಸಿಕ್ಸ್ ಒನ್ ಡಿ ಬೈ ಡಿ ಎಕ್ಸ್ ಆಫ್ ಕೊಸೆಕೆಂಡ್ ಎಕ್ಸ್ ಇತ್ತು ಅಂದ್ಕೊಳ್ಳಿ ಕೊಸೆಕೆಂಡ್ ಎಕ್ಸ್ ಇದ್ದರೆ ಏನು ಬರೀಬೇಕಂದ್ರೆ ಮೈನಸ್ ಕೊಸೆಕೆಂಡ್ ಎಕ್ಸ್ ಇಂಟು ಟು ಕಾಟೆಕ್ಸ್ ಮೈನಸ್ ಕೊಸೆಕೆಂಟ್ ಎಕ್ಸ್ ಇಂಟು ಕಾಟೆಕ್ಸ್ ನೋಡಿ ಒಂದಕ್ಕೊಂದು ಲಿಂಕ್ ಇದೆ ಇದು ಇಲ್ಲಂತ್ರೂ ಸೈನ್ ಎಕ್ಸದ್ದು ಕಾಸೆಕ್ಸ್ ಆಯಿತು ಕಾಸೆಕ್ಸದು ಮೈನಸ್ ಸೈನ್ ಎಕ್ಸ್ ಆಯಿತು ಇದಂತರ ಲಿಂಕ್ ಗೊತ್ತಾಯ್ತು ನಿಮಗೆ ಟ್ಯಾನ್ ಎಕ್ಸದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಯಿತು ಸಿಕೆಂಟ್ ಎಕ್ಸದು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಆಯಿತು ಕಾಟೆಕ್ಸದ್ದು ಕೊಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಯಿತು ಕೊಸೆಕೆಂಡ್ ಎಕ್ಸದ್ದು ಮೈನಸ್ ಕೊಸೆಕೆಂಡ್ ಎಕ್ಸ್ ಇಂಟು ಕಾಟೆಕ್ಸ್ ಆಯಿತು ನೆನಪು ನೆನಪಿಡಲೇಬೇಕು ನೀವು ಆಲ್ ರೈಟ್ ಸೊ ಇದ್ರ ಜೊತೆಗೆ ಬೇರೆ ಬೇರೆ ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಎಕ್ಸಾಂಪಲ್ ಥ್ರೂ ಫಾರ್ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ಸ್ ಸ್ಕ್ವೇರ್ ಎಕ್ಸ್ ಇದೆ ಅಂದ್ಕೊಳ್ಳಿ ಸೊ ಸ್ಕ್ವೇರ್ ಎಕ್ಸ್ ಇದೆ ಅಂದರೆ ಇದ್ರ ಆನ್ಸರ್ ನೀವೇನಾದರೂ ಕಾಸ್ಕ್ವೇರ್ ಎಕ್ಸ್ ಅಂತ ಬರೆದ್ರಿ ಅಂದ್ಕೊಳ್ಳಿ ದಿಸ್ ಬಿಕಮ್ಸ್ ರಾಂಗ್ ಈ ರೀತಿ ಬರೆಯೋಂಗಿಲ್ಲ ಯಾಕೆಂದ್ರೆ ನಾನು ಸೈನ್ಸ್ ಸ್ಕ್ವೇರ್ ಎಕ್ಸದ ಡಿಫ್ರೆನ್ಸಿಯೇಷನ್ ಕಾಸ್ಕ್ವೇರ್ ಎಕ್ಸ್ ಆಗುತ್ತೆ ಅಂತ ಏನಾದರೂ ಹೇಳಿದೀನ ಎಲ್ಲೂ ಹೇಳಿಲ್ಲ ಇಲ್ಲಿ ಇಲ್ಲಿ ನೋಡಿ ಸೈನ್ ಎಕ್ಸ್ ಅದು ಕಾಸ್ ಎಕ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ ಹೊರತು ಸೈನ್ಸ್ ಸ್ಕ್ವೇರ್ ಎಕ್ಸ್ ಅದು ಕಾಸ್ಕ್ವೇರ್ ಎಕ್ಸ್ ಅಂತ ಹೇಳಿಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಮೊದಲು ಇದನ್ನು ಎಕ್ಸ್ ದ ಪೋರ್ ಯಂತ್ರ ನೀವು ಟ್ರೀಟ್ ಮಾಡಬೇಕು ಆಲ್ ರೈಟ್ ಸೊ ಅದಕ್ಕೇನು ಬರೀಬೇಕಂದ್ರೆ ಟೂ ಸೈನ್ ಎಕ್ಸ್ ಅಂತ ಬರೀಬೇಕು ಮೊದಲು ಯಾಕಂದರೆ ಈ ಸೈನ್ಎಕ್ಸ್ ಇದೆಯಲ್ಲ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೂ ಒಂದೇ ಸೈನ್ ಎಕ್ಸ್ಗೆ ನೀವು ಓಲ್ ಸ್ಕ್ವೇರ್ ಬರೋದ್ರು ಒಂದು ಎರಡು ಒಂದೇ ಇದು ಆಲ್ರೈಟ್ ಸೊ ಮೊದಲು ಈ ಸ್ಕ್ವೇರ್ ಫಂಕ್ಷನ್ ಇದೆಯಲ್ಲ ಏನಂತ ಬರೀಬೇಕು ಟೂ ಇಂಟು ಸೈನ್ ಟು ದ ಪೌರ್ ಟೂ ಮೈನಸ್ ಒನ್ ಅಂದರೆ ಟೂ ಮೈನಸ್ ಒನ್ ಅಂದರೆ ಒನ್ ಆಗುತ್ತೆ ಸೊ ಸೈನ್ ಎಕ್ಸ್ ಅಂತ ಬರೋದು ಆಮೇಲೆ ಮುಂದೆ ಹೋಗಿ ಏನು ಬರೀಬೇಕಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂತ ಬರೀಬೇಕು ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಬೇಕಾದ್ರೆ ಇಲ್ಲಿ ಇದರ ಆನ್ಸರ್ ಮುಂದೆ ಸಾಲ್ವ್ ಮಾಡೋಣ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇದೆ ಅಂದ್ಕೊಳ್ಳಿ ಸೈನ್ ಕ್ಯೂಬ್ ಎಕ್ಸ್ ಇದ್ರೆ ಏನು ಬರೀಬೇಕಂದ್ರೆ ನೀವು ಮೊದಲು ಈ ತ್ರೀ ಅನ್ನ ಬರೋದು ಆಮೇಲೆ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀರಿ ಯಾಕಂದರೆ ಈ ಸೈನ್ ಕ್ಯೂಬ್ ಎಕ್ಸ್ ಅಂದರೆ ಏನು ಗೊತ್ತಾ ಸೈನ್ ಎಕ್ಸ್ ಇದೆಯಲ್ಲ ಇದಕ್ಕೆ ಓಲ್ ಕ್ಯೂಬ್ ಇದು ಸೊ ಈ ರೀತಿ ಇದ್ದಾಗ ಈ ಒಳಗಡೆ ಏನು ಸೈನ್ ಎಕ್ಸ್ ಇದೆಯಲ್ಲ ಅದನ್ನೇ ಎಕ್ಸ್ ಥರ ಒಂದು ಫಂಕ್ಷನ್ ಥರ ಟ್ರೀಟ್ ಮಾಡಿ ನೀವು ಟೋಟಲ್ ಫಂಕ್ಷನ್ ಇದು ಎಕ್ಸ್ ಕ್ಯೂಬ್ ಅಂತ ಈ ರೀತಿಯಾಗಿ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ ನೋಡೋಣ ತ್ರೀ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ತಾನೇ ಎಕ್ಸ್ ಅಂದರೆ ಏನಿದೆ ಇದು ಸೈನ್ ಎಕ್ಸ ಇದೆ ಸೊ ಅದರ ಸಲುವಾಗಿ ಎಕ್ಸ್ ಸ್ಕ್ವೇರ್ ಬದಲಿಗೆ ಏನಂತ ಬರೀತೇನೆ ನಾನಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀತಾ ಇದೀನಿ ಆಲ್ ರೈಟ್ ಸೊ ಸೈನ್ ಕ್ಯೂಬ್ ಎಕ್ಸ್ ಇದ್ದರೆ ಮೊದಲು ತ್ರೀ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೋದು ಇಂಟು ಏನು ಬರೀಬೇಕಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂತ ಬರೀಬೇಕು ಅರ್ಥ ಮಾಡ್ಕೊಳ್ಳಿ ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಾನು ಹೇಳಿರೋದು ಇಲ್ಲಿವರೆಗೂ ಏನು ವರಿ ಮಾಡಬೇಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ತಾನೇ ಬರುತ್ತೆ ಮೊದಲು ಈ ವಿಡಿಯೋಗಳನ್ನು ಮುಗಿಸಿ ಆಮೇಲೆ ಪ್ರಾಕ್ಟೀಸ್ಗೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೊಡ್ತೀನಿ ನಾನು ಸೊ ಏನಾಗುತ್ತೆ ಇದು ತ್ರೀ ಸೈನ್ಸ್ ಸ್ಕ್ವೇರ್ ಎಕ್ಸ್ ಆಯಿತು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಏನಾಗುತ್ತೆ ಕಾಸೆಕ್ಸ್ ಅದೇ ರೀತಿಯಾಗಿ ಇಲ್ಲಿ ಕೂಡ ಟೂ ಸೈನ್ ಎಕ್ಸ್ ಇದೆಯಾ 2 sin x ಅಂತ ಬರೋದು d ಬೈ ಡಿ ಎಕ್ಸ್ ಆಫ್ ಅಂದ್ರೆ ಎಕ್ಸ್ cos x ಓಕೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ ಈಗ ಡಿ dx of, ಎಕ್ಸ್ ಆಫ್ ಈ ರೀತಿಯಾಗಿದೆ ಅಂದ್ಕೊಳ್ಳಿ ಅನ್ಕೊಳ್ಳಿ ಟು ದ ಪವರ್ ಫೋರ್ ಎಕ್ಸ್ ಅಂತ ಇದೆ ಏನು ಮಾಡ್ತೀರಾ ಹೇಳಿ ನೋಡೋಣ ಇದನ್ನು ಮೈನಸ್ ಸೈನ್ ಟು ದ ಫೋರ್ ಅಂತ ಬರಿಯಂಗಿಲ್ಲ ಇದನ್ನು ಮೊದಲು ಇದು ಫೋರ್ ಇದೆ ಸಾಲ್ವ್ ಮಾಡ್ಕೊಳ್ಳಬೇಕು ಏನು ಮಾಡ್ತೀರಾ ಫೋರ್ ಕಾಸ್ಕ್ಯೂಬ್ ಎಕ್ಸ್ ಅಂತ ಬರೀರಿ ಬರೋದು ಇಂಟು ಡಿ ಬೈ ಡಿ ಎಕ್ಸ್ ಏನು ಬರೀಬೇಕು ಹೇಳಿ ನೋಡೋಣ ಕಾಸ್ ಎಕ್ಸ್ ಅಂತ ಬರೀಬೇಕು ಸೊ ಇದಾದ್ಮೇಲೆ ಏನಾಗುತ್ತೆ ಫೋರ್ ಕಾಸ್ಕ್ಯೂಬ್ ಎಕ್ಸ್ ಎಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಸೊ ಎಲ್ಲ ಸೇರಿಕೊಂಡು ಏನಾಗುತ್ತೆ ಅಂದರೆ ಇದು ಮೈನಸ್ ಬರೀರಿ ಫೋರ್ ಬರೀರಿ ಆಮೇಲೆ ಈ ಸೈನ್ ಎಕ್ಸನ್ನು ಬರೀರಿ ಆಮೇಲೆ ಕಾಸ್ಕ್ಯೂಬ್ ಎಕ್ಸನ್ನು ಕೂಡ ಬರೀರಿ ಅಥವಾ ಮೊದಲಿಗೆ ಕಾಸ್ಕ್ಯೂಬ್ ಎಕ್ಸ್ ಬರೋದು ಆಮೇಲೆ ಸೈನ್ ಎಕ್ಸ್ ಬರೋದ್ರು ಕೂಡ ಏನು ತೊಂದರೆ ಇಲ್ಲ ಓಕೆ ಅಲ್ ರೈಟ್ ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿಬಿಡಿ ಸೊ ದ್ಯಾಟ್ ಇಟ್ ಬಿಕಮ್ಸ್ ಕ್ವೈಟ್ ಕ್ಲಿಯರ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಟು ದ ಪವರ್ ಸಿಕ್ಸ್ ಎಕ್ಸ್ ಅಂತ ಇದೆ ಅಂದ್ಕೊಳ್ಳಿ ಏನು ಮಾಡ್ತಾರೆ ಹೇಳಿ ನೋಡೋಣ ಸಿಕ್ಸ್ ಟ್ಯಾನ್ ಟು ದ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂತ ಬರೀಬೇಕು ಆಲ್ ರೈಟ್ ಸೊ ಇದು ಮುಂದೆ ಏನಾಗುತ್ತೆ ಸಿಕ್ಸ್ ಟ್ಯಾನ್ ಟು ದ ಪವರ್ ಫೈವ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಏನಾಗುತ್ತೆ ಇದು ಸಿ ಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಮುಗಿದೋಯಿತು ಆಲ್ ರೈಟ್ ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಹೀಗಿದೆ ಅಂದ್ಕೊಳ್ಳಿ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಕ್ಯೂಬ್ ಅಂತ ಇದೆ ಸೈನ್ ಎಕ್ಸ್ ಕ್ಯೂಬ್ ಇದೆ ಸೈನ್ ಕ್ಯೂಬ್ ಎಕ್ಸ್ ಅಲ್ಲ ಸೈನ್ ಎಕ್ಸ್ ಕ್ಯೂಬ್ ಇದೆ ಸೊ ಸೈನ್ ಎಕ್ಸ್ ಕ್ಯೂಬ್ ಇದ್ದಾಗ ಏನು ಮಾಡಬೇಕಂದ್ರೆ ಇದು ಎಕ್ಸ್ ಕ್ಯೂಬ್ ಅಂತ ಒಳಗಡೆ ಇದೆಯಲ್ಲ ಸೊ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂತ ಇದ್ರೆ ಏನಿದೆ ಕಾಸೆಕ್ಸ್ ಇದೆಯಾ ಇದು ಎಕ್ಸ್ ಕ್ಯೂಬ್ ಅನ್ನೋದನ್ನೇ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಈಗ ಯಾವುದೋ ಒಂದು ಫಂಕ್ಷನ್ ಎಕ್ಸ್ ಅನ್ನೋ ಒಂದು ರೀತಿ ಕನ್ಸಿಡರ್ ಮಾಡಿದ್ರೆ ಯಾವ ರೀತಿ ಮಾಡುತ್ತೆ ಗೊತ್ತಾ ಗೊತ್ತಾಯಿದೆ ಸೊ ಕಾಸ್ ಎಕ್ಸ್ ಕ್ಯೂಬ್ ಅಂತ ಬರೆದು ಬಿಡೋದು ಬರೆದುಬಿಟ್ಟು ಇನ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂತ ಬರ್ಕೊಳ್ಬೇಕು ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿರೋದಕ್ಕೆ ಇಲ್ಲಿರೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ಇದು ಟ್ಯಾನ್ ಟು ದ ಪೋರ್ ಸಿಕ್ಸ್ ಎಕ್ಸ್ ಇದು ಟ್ಯಾನ್ ಟ್ಯಾನ್ ಟು ದ ಪೋರ್ ಸಿಕ್ಸ್ ಎಕ್ಸ್ ಅಂದ್ರೆ ಏನು ಹೇಳಿ ನೋಡೋಣ ಟ್ಯಾನ್ ಎಕ್ಸ್ ಬರೆದು ಬಿಟ್ಟು ಅದಕ್ಕೆ ಓಲ್ಡ್ ಟು ದ ಪೋರ್ ಸಿಕ್ಸ್ ಇದ್ದಂಗೆ ಇದು ಬಟ್ ಸೈನ್ ಎಕ್ಸ್ ಕ್ಯೂಬ್ ಅಂದರೆ ಇದು ಸೈನ್ ಎಕ್ಸ್ ಓಲ್ಡ್ ಟು ದ ಪೌರ್ ತ್ರೀ ಅಂತ ಅಂದ್ಕೊಂಡ್ರೆ ಅಲ್ಲ ಈ ರೀತಿ ಅಲ್ಲ ಇದು ಸೈನ್ ಫಂಕ್ಷನ್ ಇದೆ ಸೈನ್ ಅನ್ನುವಂಥದ್ದು ಒಂದು ಫಂಕ್ಷನ್ ಇದೆ ಅದರ ಬ್ರಾಕೆಟ್ ಒಳಗಡೆ ಆ್ಯಂಗಲ್ ಇದೆಯಲ್ಲ ಅದು ಎಕ್ಸ್ ಕ್ಯೂಬ್ ಇದೆ ಒಲ್ರೈಟ್ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಮ್ ಟ್ರೈ ಟು ಸೇ ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಇಲ್ಲಿ ಇರೋದೇ ಬೇರೆ ಇಲ್ಲಿರೋದೇ ಬೇರೆ ಅಲ್ರೈಟ್ ಸೊ ಎರಡಕ್ಕೂ ಬೇರೆ ಬೇರೆ ಅಪ್ರೋಚ್ ಇದೆ ಸೊ ಈಗ ಏನು ಮಾಡಬೇಕಂದ್ರೆ ಸೈನ್ ಎಕ್ಸ್ ಕ್ಯೂಬ್ ಅಂತ ಇದೆಯಲ್ಲ ಇಲ್ಲಿ ಸೊ ಸೈನ್ ಎಕ್ಸ್ ಕ್ಯೂಬ್ ಅಂತ ಇದ್ದರೆ ಕಾಸ್ ಎಕ್ಸ್ ಕ್ಯೂಬ್ ಅಂತ ಬರೋದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂತ ಬರೀಬೇಕು ಏನಾಗುತ್ತೆ ಹೇಳಿ ನೋಡೋಣ ಇದು ಕಾಸ್ ಎಕ್ಸ್ ಕ್ಯೂಬ್ ಎಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ತ್ರೀ ಎಕ್ಸ್ಕ್ವೇರ್ ಆಗುತ್ತೆ ತ್ರೀ ಎಕ್ಸ್ಕ್ವೇರ ನಾವು ಮೊದಲು ಬರೀರಿ ತ್ರೀ ಎಕ್ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ಕ್ಯೂಬ್ ಈ ರೀತಿಯಾಗಿ ಆನ್ಸರ್ ಬರುತ್ತೆ ಆಲ್ರೈಟ್ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಹೀಗಿದೆ ಅಂದ್ಕೊಳ್ಳಿ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಆಫ್ ಟೂ ಎಕ್ಸ್ ಕ್ಯೂಬ್ ಅಂತ ಇದೆ ಟು ಎಕ್ಸ್ ಕ್ಯೂ ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ ಏನು ಮಾಡ್ತೀರಾ ಈಗ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಇದು ಟೋಟಲ್ ಟರ್ಮ್ ಟು ಎಕ್ಸ್ ಕ್ಯೂಬ್ ಇದೆಯಲ್ಲ ಇದು ಎಕ್ಸ್ ಇದ್ದಂಗೆ ಅದು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಅಲ್ವಾ ಅದಕ್ಕೆ ಮೈನಸ್ ಸೈನ್ ಅಂತ ಬರೋದು ಒಳಗಡೆ ಏನಿದೆ ಟು ಎಕ್ಸ್ ಕ್ಯೂಬ್ ಇದೆಯಲ್ಲ ಅದನ್ನು ಬರೀರಿ ಬರೋದು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಏನು ಬರೀಬೇಕು ಇಲ್ಲಿದೆ ನೋಡಿ ಫಂಕ್ಷನ್ ಏನಿದೆ ಇದು ಟು ಎಕ್ಸ್ ಕ್ಯೂಬ್ ಇದೆಯಾ ಟು ಎಕ್ಸ್ ಕ್ಯೂಬ್ ಅಂತ ಬರೀರಿ ಬರೋದಾದ್ಮೇಲೆ ಏನಾಗುತ್ತೆ ಹೇಳಿ ನೋಡೋಣ ಮೈನಸ್ ಸೈನ್ ಆಮೇಲೆ ಬ್ರಾಕೆಟ್ ಒಳಗಡೆ ಟು ಎಕ್ಸ್ ಕ್ಯೂಬ್ ಅಂತ ಇದ್ದೇ ಇದೆ ಇನ್ ಟು ಡಿ ಬೈ ಡಿ ಎಕ್ಸ್ ಆಫ್ ಟು ಎಕ್ಸ್ ಕ್ಯೂಬ್ ಅಂದರೆ ಟೂ ಅಂತರೂ ಹೊರಗಡೆ ತೆಗೀರಿ ಇನ್ ಟು ಡಿ ಬೈ ಡಿ ಎಕ್ಸ್ ಆಫ್ ಏನು ಬರ್ಕೊಳ್ಳಿ ಇಲ್ಲೇ ಎಕ್ಸ್ ಕ್ಯೂಬ್ ಅಂತ ಬರ್ಕೊಳ್ಳಿ ಬರ್ಕೊಂಡಾದ್ಮೇಲೆ ಏನಾಗುತ್ತೆ ಹೇಳಿ ನೋಡೋಣ ಮೈನಸ್ ಸೈನ್ ಟು ಎಕ್ಸ್ ಕ್ಯೂಬ್ ಅಂತ ಒಳಗಡೆ ಬರೀರಿ ಇಂಟು ಟೂ ಅಂತ ಬರೀರಿ ಆಮೇಲೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ ತ್ರೀ ಎಕ್ಸ್ ಸ್ವೇರ್ ಆಗುತ್ತೆ ಅದನ್ನು ಬರೀರಿ ಆಮೇಲೆ ಮೈನಸ್ ಅಂದರೂ ಇಲ್ಲಿ ಇದ್ದೇ ಇರಲಿ ಟೂ ಇಂಟು ತ್ರೀ ಅಂದರೆ ಏನಾಗುತ್ತೆ ಇದು ಸಿಕ್ಸ್ ಆಗುತ್ತೆ ಆಮೇಲೆ ಎಕ್ಸ್ಕ್ವೇರ್ ಇದೆಯಲ್ಲ ಇದನ್ನ ಎಕ್ಸ್ಕ್ವೇರಿಲಿ ಬರೀರಿ ಆಮೇಲೆ ಸೈನ್ ಟೂ ಎಕ್ಸ್ ಕ್ಯೂಬ್ ಅಂತ ಬರ್ಕೊಳ್ಳಿ ನೋಡಿ ಇಲ್ಲಿ ಏನೇನು ಹೇಳಿದೀನಿ ನೋಡಿ ಟೂ ಇಂಟು ತ್ರೀ ಇಸ್ ಸಿಕ್ಸ್ ಸಿಕ್ಸ್ ಎಕ್ಸ್ ಸ್ಕ್ವೇರಿಲ್ ಬರೆದಿದ್ರೆ ಮೈನಸ್ ಇದೆ ಸೈನ್ ಟು ಎಕ್ಸ್ ಕ್ಯೂಬ್ ಅಂತ ಬರೀರಿ ದಿಸ್ ಇಸ್ ದ ಆನ್ಸರ್ ಆಲ್ ರೈಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಈಗ ನೋಡಿ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಫಾರ್ ಎಕ್ಸಾಂಪಲ್ ಬ್ರಾಕೆಟ್ ಒಳಗಡೆ ಟ್ಯಾನ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ಟು ಈ ರೀತಿಯಾಗಿದೆ ಏನು ಮಾಡ್ತೀರಿ ಹೇಳಿ ನೋಡೋಣ ನೀವೇ ಹೇಳಿ ಸೊ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇಲ್ಲಿ ಒಳಗಡೆ ಇರೋದೆಲ್ಲ ಎಕ್ಸ್ ಇದ್ದಂಗೆ ಇತ್ತು ಸೊ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಏನಿದೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ ಮೇಲ್ಗಡೆ ನೋಡ್ಕೊಂಡು ಬಂದಿದ್ದೀರಾ ಸೀಕೆಂಡ್ ಸ್ಕ್ವೇರ್ ಬ್ರಾಕೆಟ್ ಏನು ಹೇಳಿ ನೋಡೋಣ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ಟು ಇಂಟು ಏನು ಬರೀಬೇಕು ಡಿ ಬೈ ಡಿ ಎಕ್ಸ್ ಆಫ್ ಬ್ರಾಕೆಟಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ಟು ಬರೀಬೇಕು ಆಲ್ ರೈಟ್ ಸೊ ಇದಾದಮೇಲೆ ಏನು ಮಾಡ್ತೀರಾ ಹೇಳಿ ನೋಡೋಣ ಸಿ ಕೆಂಡ್ ಸ್ಕ್ವೇರ್ ಬ್ರಾಕೆಟಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ಟು ಇಂಟು ಡಿ ವೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಒನ್ ಡಿ ವೈ ಡಿ ಎಕ್ಸ್ ಆಫ್ ಟೂ ಅಂದರೆ ಜೀರೋ ಆಗುತ್ತೆ ಅದನ್ನು ಬಿಟ್ಟು ಬಿಡ್ಬೋದು ಇದನ್ನು ಮೊದಲು ಬರ್ಕೊಂಬಿಡಿ ಏನದು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇದೆಯಲ್ಲ ಇದನ್ನ ಮೊದಲು ಬರ್ಕೊಳ್ಳಿ ಆಮೇಲೆ ಬ್ರಾಕೆಟಲ್ಲಿ ಏನು ಬರೀರಿ ಬ್ರಾಕೆಟಲ್ಲ ಇದನ್ನ ಬ್ರಾಕೆಟಲ್ಲಿ ಕ್ಲೋಸ್ ಮಾಡಿಬಿಟ್ಟು ಸಿ ಕೆಂಡ್ ಸ್ಕ್ವೇರ್ ಬ್ರಾಕೆಟ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ಟು ಅಂತ ಬರ್ಕೊಳ್ಳಿ ನೋಡಿ ಅಷ್ಟು ಈಸಿಯಾಗಿದೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಈಗ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಕಾಸೆಕ್ಸ್ ಇದೆ ಅಂದ್ಕೊಳ್ಳಿ ಒಳಗಡೆ ಅಥವಾ ಸೈನ್ ಆಫ್ ಟ್ಯಾನ್ ಎಕ್ಸ್ ತೊಗೊಳ್ಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೈನ್ ಆಫ್ ಬ್ರಾಕೆಟ್ ಒಳಗಡೆ ಟ್ಯಾನೆಕ್ಸ್ ಇದೆ ಸೈನ್ ಆಫ್ ಟ್ಯಾನೆಕ್ಸ್ ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಏನು ಬರ್ತಾ ಇತ್ತು ಕಾಸೆಕ್ಸ್ ಬರ್ತಾ ಇತ್ತಲ್ಲ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಟ್ಯಾನೆಕ್ಸ್ ಇದೆ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಏನಾಗುತ್ತೆ ಕಾಸ್ ಎಕ್ಸ್ ಅಲ್ವಾ ಕಾಸ್ ಆಫ್ ವಾಟ್ ಇನ್ ಸೈಡ್ ಟೆನ್ ಎಕ್ಸ್ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸರಿ ಮುಂದೆ ಇದೆ ಇನ್ನು ಮುಂದೆ ಏನು ಬರೀತೀನಿ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಟೆನ್ ಎಕ್ಸ್ ಅಂತ ಇದೆ ಅದನ್ನಂತ್ರರು ಬರದೇ ಬರೀತೀವಿ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇದ್ದರೆ ಕಾಸ್ ಎಕ್ಸ್ ಇತ್ತಲ್ಲ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ ಎಕ್ಸ್ ಬದಲಿ ಟೆನ್ ಎಕ್ಸ್ ಇದೆ ಅದಕ್ಕೆ ಕಾಸ್ ಆಫ್ ಟೆನ್ ಎಕ್ಸ್ ಅಂತ ಬರ್ಕೊಂಡಿದೀವ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲಿ ಒಳಗಡೆ ಏನಿತ್ತು ಟೆನ್ ಎಕ್ಸ್ ಇತ್ತು ಅದನ್ನ ಟೆನ್ ಎಕ್ಸ್ ಅಂತ ಬರೆದಿದ್ದೀವಿ ಆಮೇಲೆ ಮುಂದೆ ಏನಾಗುತ್ತೆ ಇದು ಸೊ ಕಾಸ್ ಆಫ್ ಟ್ಯಾನ್ ಎಕ್ಸ್ ಅಂತೂ ಆ್ಯಸ್ ಯೂಜ್ವಲ್ ಇದ್ದೇ ಇದೆ ಕಾಸ್ ಆಫ್ ಟೆನ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಟೆನ್ ಎಕ್ಸ್ ಅಂದರೆ ಸಿ ಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಆಲ್ರೈಟ್ ಸೊ ಇದು ಬೇರೆನೆ ಇದು ಬೇರೆ ಈ ಟರ್ಮ್ ಬೇರೆ ಈ ಟರ್ಮ್ ಬೇರೆ ಆಲ್ರೈಟ್ ಸೊ ಅವನ್ನೆರಡು ಮಲ್ಟಿಪ್ಲೈ ಮಾಡಿ ನೀವು ಆನ್ಸರನ್ನು ತರಬೋದು ಇನ್ನೊಂದು ಎಕ್ಸಾಂಪಲ್ ನೋಡಿ ಈಗ ಫಾರ್ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಒಳಗಡೆ ಫಾರ್ ಎಕ್ಸಾಂಪಲ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ ಕಾಸ್ ಸ್ಕ್ವರ್ ಎಕ್ಸ್ ನೋಡಿ ಏನಾಗುತ್ತೆ ನೀವೇ ಹೇಳಬೇಕೀಗ ಪಾಸ್ ಮಾಡಿ ಸಾಲ್ವ್ ಮಾಡಿ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇದ್ರೆ ಏನಾಗ್ತಿತ್ತು ಕಾಸ್ ಎಕ್ಸ್ ಆಗ್ತಾ ಇತ್ತು ಅಷ್ಟೇ ಸಿಂಪಲ್ ಕಾಸ್ ಆಫ್ ಒಳಗಡೆ ಏನೋ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂಬೇಡಿ ಇಂಟು ಏನು ಬರೀರಿ ಡಿ ಬೈ ಡಿ ಎಕ್ಸ್ ಆಫ್ ಇಲ್ಲಿ ಇರೋದೇನೋ ಕಾಸ್ಕ್ವೆರ್ ಎಕ್ಸ್ ಇದೆಯಲ್ಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಆಲ್ ರೈಟ್ ಸೊ ಆಮೇಲೆ ಏನಾಗುತ್ತೆ ಹೇಳಿ ನೋಡೋಣ ಇದು ಕಾಸ್ ಆಫ್ ಕಾಸ್ಕ್ವೇರ್ ಎಕ್ಸ್ ಆಯಿತು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸ್ಕ್ವೇರ್ ಎಕ್ಸ್ ಅಂದರೆ ಮಾಡಿ ತೋರಿಸಿದ್ನಲ್ಲಿ ಆಲ್ರೆಡಿ ಮೊದಲೇನು ಬರೀಬೇಕು ಟೂ ಕಾಸ್ ಎಕ್ಸ್ ಅಂತ ಬರೀಬೇಕು ಬರೋದು ಡಿ ಬೈ ಡಿ ಎಕ್ಸ್ ಆಫ್ ಒಳಗಡೆ ಇರುವಂಥದ್ದೇನು ಏನು ಎಕ್ಸ್ ಇದೆ ಅದನ್ನು ಬರೀಬೇಕು ಆಲ್ ರೈಟ್ ಸೊ ಇಷ್ಟಾದಮೇಲೆ ಏನಾಗುತ್ತೆ ಹೇಳಿ ನೋಡೋಣ ಕಾಸ್ ಆಫ್ ಸ್ಕ್ವೇರ್ ಎಕ್ಸ್ ಇಂಟು ಟೂ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ ಸೊ ಎಲ್ಲ ಸೇರಿಕೊಂಡಿದ್ದು ಆಗಿ ಬರುವಂಥದ್ದು ಮೈನಸ್ ಈ ಟು ಇದೆಲ್ಲ ಮೊದಲು ಬರೀರಿ ಟೂ ಅಂತ ಬರೀರಿ ಆಮೇಲೆ ಏನಿದೆ ಇದು ಕಾಸೆಕ್ಸ್ ಅಂತ ಬರೀರಿ ಆಮೇಲೆ ಇಲ್ಲಿರೋದು ಸೈನ್ ಎಕ್ಸ್ ಅಂತ ಬರೀರಿ ಆಮೇಲೆ ಕಾಸ್ ಆಫ್ ಸ್ಕ್ವೇರ್ ಎಕ್ಸ್ ಅಂತ ಬರೀರಿ ಅದಾದಮೇಲೆ ಈ ಟೂ ಸೈನ್ ಎಕ್ಸ್ ಕಾಸೆಕ್ಸ್ ಇದೆಲ್ಲ ಟೂ ಕಾಸೆಕ್ಸ್ ಸೈನ್ ಎಕ್ಸ್ ಅಥವಾ ಟೂ ಸೈನ್ ಎಕ್ಸ್ ಕಾಸೆಕ್ಸ್ ಇದೆಲ್ಲ ಇದು ಸೈನ್ ಟೂ ಎಕ್ಸ್ ಅಂತ ಒಂದು ಫಾರ್ಮುಲಾ ಬರುತ್ತೆ ಓಕೆ ಸೊ ಮೈನಸ್ ಸೈನ್ ಟೂ ಎಕ್ಸ್ ಕಾಸ್ ಆಫ್ ಕಾಸ್ಕ್ವೆಕ್ಸ್ ಸರ್ ಇದೇನು ಹೇಳಿದ್ರಿ ಸರ್ ಹೊಸಾದ್ರು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಅಂತೀರ ಯಾರು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ಇದ್ದೀರಾ ಅವ್ರಿಗೆ ಡೆಫಿನೆಟ್ಲಿ ಈ ಸ್ಟೆಪ್ ಅರ್ಥ ಆಗಿರುತ್ತೆ ಇಲ್ಲಿಂದ ಇಲ್ಲಿಗೆ ಹೆಂಗೆ ಬಂದಿದೆ ಅಂಥೇಳಿ ಆಲ್ ರೈಟ್ ಸೊ ನೀವು ಗೊತ್ತು ಮಾಡ್ಕೊಳ್ಬೇಕು ಸರ್ ನನಗೆ ಗೊತ್ತಿಲ್ಲ ಸರ್ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಆಲ್ರೈಟ್ ಟೂ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂದರೆ ಸೈನ್ ಟು ಎಕ್ಸ್ ಅನ್ನೋಂಥದ್ದು ಒಂದು ಫಾರ್ಮುಲಾ ಇದೆ ಅಲ್ ರೈಟ್ ಸೊ ಮೈನಸ್ ಸೈನ್ ಟು ಎಕ್ಸ್ ಇನ್ ಟು ಕಾಸ್ ಆಫ್ ಕಾಸ್ಕ್ವೆಕ್ಸ್ ಐ ಹೋಪ್ ಟ್ರಿಗ್ನೊಮೆಟ್ರಿಕ್ ರೇಷ್ಯೋಗಳು ಹೆಂಗೆ ಮಾಡಬೇಕಂತ ಹೇಳಿ ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ಆಲ್ ರೈಟ್ ಸೊ ಡಿಫ್ರೆನ್ಷಿಯೇಷನ್ ಅದು ಸೆಕೆಂಡ್ ಪಾರ್ಟ್ ಬರಲಿ ತರ್ಡ್ ಪಾರ್ಟ್ ಬರಲಿ ಅದೇನು ತಲೆ ಕೆಡಿಸ್ಕೊಡ್ಬಿಡಿ ನೀವು ಎಷ್ಟಾದರೂ ಪಾರ್ಟ್ ಬರಲಿ ಅದು ಬಟ್ ನೀವು ಒಂದೊಂದೇ ಒಂದೊಂದೇ ಆರಾಮಾಗಿ ತಿಳ್ಕೊಳ್ತಾ ಹೋಗಬೇಕು ಇದೊಂದು ಲಾಸ್ಟ್ ಮಾಡಿಬಿಡಿ ಒಂದು ಕ್ವಶನ್ ಮಾಡಿಬಿಡಿ ಈ ವಿಡಿಯೋನ ಎಂಡ್ ಮಾಡೋಣ ಚಿಕ್ಕ ವೀಡಿಯೋ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿಗೆ ಇರುವಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ಡಿ ಬೈ ಡಿ ಎಕ್ಸ್ ಆಫ್ ಇದನ್ನ ಮಾಡಿ ನೋಡೋಣ ಫಾರ್ ಎಕ್ಸಾಂಪಲ್ ಟ್ಯಾನ್ ಆಫ್ ಬ್ರಾಕೆಟ್ ಒಳಗಡೆ ಏನಿದೆ ಅಂದರೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಇದೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಬಿಡಿ ನೋಡೋಣ ಅಂದರೆ ಬ್ರಾಕೆಟ್ ಒಳಗಡೆ ಮತ್ತು ದೊಡ್ಡ ದೊಡ್ಡ ಬ್ರಾಕೆಟ್ಗಳು ಹೀಗೆಲ್ಲ ಇದೆ ಸೊ ಏನು ಮಾಡ್ತೀರಾ ಹೇಳಿ ನೋಡೋಣ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಈ ಒಳಗಡೆ ಇರೋದು ಎಲ್ಲನೂ ಎಕ್ಸ್ ಇದ್ದಂಗೆ ಇದು ಒಳಗಡೆ ಇರೋದೆಲ್ಲ ಎಕ್ಸ್ ಇದ್ದಂಗೆ ಇದು ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾಯಿದ್ದೆ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಏನಾಗುತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಸೊ ಸೀಕೆಂಟ್ ಸ್ಕ್ವೇರ್ ಏನು ಹೇಳಿ ನೋಡೋಣ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಷ್ಟು ಮಾಡಿ ಕ್ಲೋಸ್ ಮಾಡಬೇಕು ಇದು ಒನ್ನೇದು ಮುಗೀತು ಅಂದರೆ ಟ್ಯಾನ್ ಮುಗಿದೋಯ್ತು ಇಲ್ಲಿ ಏನಂತ ಬಂದಿದೆ ಸೀಕೆಂಡ್ ಸ್ಕ್ವೇರ್ ಆಫ್ ಒಳಗಡೆ ಏನಿದೆ ಅದು ಆಲ್ ರೈಟ್ ಇಂಟು ಮುಂದೇನು ಏನು ಬರೀತೀರ ಡಿ ಬೈ ಡಿ ಎಕ್ಸ್ ಆಫ್ ಹೇಳಿ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸನ್ನು ಬರೀಬೇಕು ಹೌದಾ ಇಲ್ವಾ ಯಾಕಂದರೆ ಇದ್ರ ಕೆಲಸ ಮುಗೀತೀಗ ಆಮೇಲೆ ಇಲ್ಲಿ ಒಳಗಡೆ ಇರೋದನ್ನು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಓಕೆ ಮುಂದೆ ಕಂಟಿನ್ಯೂ ಮಾಡಿ ಏನಾಗುತ್ತೆ ಹೇಳಿ ಸೀಕೆಂಡ್ ಸ್ಕ್ವೇರ್ ಬ್ರಾಕೆಟ್ ಹೇಳಿ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದರಲ್ಲೇನು ಬರೆಯೋದಿತ್ತಷ್ಟೇ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇದು ಟೋಟಲ್ಲೇ ಇಲ್ಲೇನು ರೆಡ್ ಕಲರ್ ಈಗ ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಈ ಟೋಟಲ್ ಎಕ್ಸ್ ಇದ್ದಂಗೆ ಇದು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ ಕಾಸ್ ಆಫ್ ಬ್ರಾಕೆಟ್ ಒಳಗಡೆ ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬರೆದು ಇಂಟು ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸನ್ನು ಮತ್ತೆ ನಾವು ಬರಿಬೇಕಾಗುತ್ತೆ ಆಲ್ ರೈಟ್ ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಐ ಆಮ್ ಟ್ರೈಂಗ್ ಟು ಸೇ ಮುಂದೆ ಮುಂದೆ ಹೋದ ತಕ್ಷಣ ಏನಾಗುತ್ತೆ ಸೀಕೆಂಡ್ ಸ್ಕ್ವೇರ್ ಬ್ರಾಕೆಟ್ ಸೀಕೆಂಡ್ ಸ್ಕ್ವೇರ್ ಬ್ರಾಕೆಟ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಲೋಸ್ ದ ಬ್ರಾಕೆಟ್ ಇಲ್ಲೊಂದು ಕ್ಲೋಸ್ ಮಾಡಿ ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಟು ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಒನ್ ಆಲ್ ರೈಟ್ ಸೊ ಇದೆಲ್ಲ ಮೊದಲು ಈ ಟರ್ಮನ್ನು ಬರ್ಕೊಂಡ್ಬಿಡಿ ಏನದು ಟೂ ಎಕ್ಸ್ ಪ್ಲಸ್ ಒನ್ ಇದೆಲ್ಲ ಇದೊಂದು ಟರ್ಮ್ ಆಯಿತು ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೊಂದು ಟರ್ಮ್ ಆಯಿತು ಎಲ್ಲ ಸಪ್ರೇಟ್ ಮಾಡಿಬಿಡಿ ಡಾಟ್ ಕೊಡಿ ಅದಕ್ಕೆ ಆಮೇಲೆ ಡಾಟ್ ಕೊಟ್ಟು ಇನ್ನೊಂದು ಸೀಕೆಂಡ್ ಸ್ಕ್ವೇರ್ ಆಫ್ ಬ್ರಾಕೆಟ್ ಒಳಗಡೆ ಏನಿದೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೆ ಬ್ರಾಕೆಟ್ ಕ್ಲೋಸ್ ಮಾಡಿ ಆಲ್ರೈಟ್ ತ್ರೀ ಟರ್ಮ್ಸ್ ಇದೆ ಸೊ ಇದೊಂದು ಟರ್ಮ್ ಇದು ಇದನ್ನು ಇಲ್ಲಿ ಬರೆದಿದ್ದೀನಿ ನೋಡಿ ಅದಾದಮೇಲೆ ಇದೊಂದು ಟರ್ಮ್ ಇದೆ ಅದನ್ನು ಇಲ್ಲಿ ಬರ್ದಿದ್ದೀನಿ ಆಲ್ರೈಟ್ ಆಮೇಲೆ ಇಲ್ಲೊಂದು ಟರ್ಮ್ ಇದೆ ಸೊ ಇದನ್ನು ಕೂಡ ನಾನು ಇಲ್ಲಿ ಬರೆದಿದ್ದೀನಿ ಸೇಮ್ ಟರ್ಮ್ಸನ್ನು ಸೊ ಈ ರೀತಿಯಾಗಿ ಡಿಫ್ರೆನ್ಷಿಯೇಷನ್ ಒಂದು ಆದಮೇಲೆ ಒಂದು ನಿಮಗೆ ಮಾಡೋಕ್ಕೆ ಬರಬೇಕು ಸೊ ಇದಾದಮೇಲೆ ಇನ್ನೊಂದು ಯು ವಿ ರೂಲ್ ಅಂತ ಇದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಅಂತ ಬಂತು ಅಂದ್ಕೊಳ್ಳಿ ಯಾವಾಗ ಏನು ಮಾಡ್ತೀರಾ ಗೊತ್ತಿದ್ರೆ ಒಳ್ಳೆಯದು ಗೊತ್ತಿಲ್ಲ ಅಂದರೆ ಡಿಫ್ರೆನ್ಸಿಯೇಷನ್ ತ್ರೀ ವಿಡಿಯೋ ಬರುತ್ತೆ ಇದಕ್ಕೆ ಯು ವಿ ರೂಲ್ ಅಂತ ಕರೀತಾರೆ ಮಲ್ಟಿಪ್ಲಿಕೇಶನ್ ರೂಲ್ ಇದನ್ನು ಯು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಆಮೇಲೆ ಇದನ್ನು ವಿ ಅಂತ ಕನ್ಸಿಡರ್ ಮಾಡ್ತೀವಿ ಒಲ್ ರೈಟ್ ಸೊ ಈ ರೀತಿಯಾಗಿ ಇದಕ್ಕೆ ಫಾರ್ಮುಲಾ ಇದೆ ಏನಿದೆ ಅಂತ ಅದನ್ನು ಹೇಳ್ತೀನಿ ಅದೇ ರೀತಿಯಾಗಿ ಡಿ ಬೈ ಡಿ ಎಕ್ಸ್ ಆಫ್ ಯು ಡಿ ಅಥವಾ ಎಕ್ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಬಂತು ಅಂದ್ಕೊಳ್ಳಿ ಇಲ್ಲಿ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಬಂದಿದೆಯಾ ಇಲ್ಲಿ ಎಕ್ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಬಂತು ಇದಕ್ಕೆ ಯಾವುದಂತ ಅಂದರೆ ಯು ಬೈ ವಿ ರೂಲ್ ಅಂತ ಕರಿತೀವಿ ಯು ಬೈ ವಿ ರೂಲ್ ಇದು ಯು ವಿ ರೂಲ್ ಆಮೇಲೆ ಇದು ಯು ಬೈ ವಿ ರೂಲ್ ಇವೆರಡೂ ರೂಲ್ಗಳು ಏನಿದೆ ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲೇ ನೋಡೋಣ ಯಾಕಂದರೆ ಲೆಂದಿ ವೀಡಿಯೋದು ಮಾಡೋದಿಲ್ಲ ಇಷ್ಟೇ ನೋಡಿ ನೀವು ಪರವಾಗಿಲ್ಲ ಲೆಂದಿ ವೀಡಿಯೋ ಒನ್ ಅವರ್ ಆದರೆ ನೀವು ಫಸ್ಟ್ ಪಿ ಯು ಅಂದರೆ ಸಿಕ್ಕಾಪಟ್ಟೆ ಫಸ್ಟ್ ಪಿ ಯು ಇದೀರಲ್ಲ ಲೆವೆನ್ ಕ್ಲಾಸ್ ಇದೀರಂದರೆ ಲೆಂದಿ ವೀಡಿಯೋಗಳನ್ನು ಮತ್ತು ಅದರಲ್ಲೂ ನೀವು ನೀಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಸಿ ಟಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಐ ಐ ಟಿ ಜೆ ಇ ಎ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಆ ಟೈಮಲ್ಲಿ ನೀವು ಚಿಕ್ಕ ಚಿಕ್ಕ ವೀಡಿಯೋ ಹೇಳಿ ಹೇಳಬಾರ್ದು ಎಷ್ಟೋ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಚಿಕ್ಕ ವೀಡಿಯೋ ಮಾಡಿ ಸರ್ ಅಂತೇಳಿ ಚಿಕ್ಕ ಚಿಕ್ಕ ವೀಡಿಯೋ ಕೇಳಬಾರ್ದು ನೀವು ಲೆಂದಿ ವೀಡಿಯೋಗಳನ್ನೇ ನೋಡೋಕ್ಕೆ ಟ್ರೈ ಮಾಡಬೇಕು ಆಲ್ರೈಟ್ ಎನಿವೇ ಎಲ್ರಿಗೂ ಅನುಕೂಲ ಆಗಲಿ ಅಂಥೇಳಿ ಸ್ವಲ್ಪ ಚಿಕ್ಕ ವಿಡಿಯೋನು ಮಾಡ್ತಾ ಇದ್ದೀವಿ ಸ್ವಲ್ಪ ಲೆಂದಿ ವಿಡಿಯೋನು ಮಾಡ್ತಾ ಇದ್ದೀವಿ ಯು ವಿ ರೂಲ್ ಏನಿದೆ ಅದನ್ನು ಯು ಬೈ ವಿ ರೂಲನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ರೈಟ್ ಅಲ್ಲಿವರೆಗೂ ಸ್ಟಡಿ ಮಾಡ್ತಾಯಿರಿ ಪ್ರಾಕ್ಟೀಸ್ ಮಾಡ್ತಾಯಿರಿ ಒಂದೆರಡು ಕ್ವಶನ್ ಕೊಟ್ಬಿಡ್ತೀನಿ ಇದರದ್ದು ವ್ಯಾಲ್ಯೂವನ್ನ ಕಂಡುಹಿಡ್ರಿ ಏನೂ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಫಸ್ಟ್ ಎಕ್ಸಾಂಪಲ್ ತೊಗೊಳ್ಳಿ ಇದನ್ನ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಬ್ರಾಕೆಟ್ ಒಳಗಡೆ ಟ್ಯಾನ್ ಎಕ್ಸ್ ಸೈನ್ ಆಫ್ ಟೆನ್ ಎಕ್ಸ್ ಈ ರೀತಿ ಇದೆ ಕ್ಲೋಸ್ ಮಾಡಿದ್ದೀವಿ ಇದನ್ನೊಂದು ಮಾಡಿ ಆಮೇಲೆ ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಯಾವುದು ಕೂಡ ನಾನು ನಿಮಗೀಗ ಸೈನ್ ಆಫ್ ಬ್ರಾಕೆಟ್ ಒಳಗಡೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಈ ರೀತಿ ಇದೆ ಇದು ಚಿಕ್ಕ ಬ್ರಾಕೆಟ್ ಕೊಡ್ತೀನಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಇದೆ ಇದನ್ನೊಂದು ಸಾಲ್ವ್ ಮಾಡಿ ಆಮೇಲೆ ಅದೇ ರೀತಿಯಾಗಿ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಕೊಡ್ತೀನಿ ಕಾಟ್ ಆಫ್ ಸೈನ್ ಎಕ್ಸ್ ಕಾಟ್ ಆಫ್ ಸೈನ್ ಎಕ್ಸ್ ಇದೆಲ್ಲ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ಆಫ್ ಕಾಟೆಕ್ಸ್ ಇದನ್ನು ಮಾಡಿ ಇದನ್ನ ಮಾಡಿದ್ರೆ ಫುಲ್ ಪರ್ಫೆಕ್ಟ್ ನೀವು ಓಕೆ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಆಫ್ ಸೀಕೆಂಟ್ ಆಫ್ ಬ್ರಾಕೆಟ್ ಒಳಗಡೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದೆ ಸೀಕ್ವೆಂಟ್ ಆಫ್ ಟ್ಯಾನ್ ಸ್ಕೆರೆಕ್ಸ್ ಓಕೆ ಒಂದೆರಡು ಮೂರು ನಾಲ್ಕು ಆಯಿತಲ್ಲ ಇಲ್ಲೊಂದು ಐದು ಇದೆ ಐದು ಪ್ರಾಬ್ಲಮ್ ಕೊಟ್ಟಿದ್ದೀನಿ ಇವನ್ನ ಪ್ರಾಕ್ಟೀಸ್ ಮಾಡಿ ಆಲ್ ರೈಟ್ ದನ್ ಅಲ್ಲಿವರೆಗೂ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬ ಬಾಯ್